ಕನಕಪುರದಲ್ಲಿ. ಆಗ ತಾನೇ ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದರು. ಅವತ್ತು ಗೆದ್ರಿ, ಬಹುಮತದಿಂದ ಗೆದ್ರಿ, ತುಂಬ ಅತ್ಯಧಿಕ ಬಹುಮತದಿಂದ ತಾವು ಗೆದ್ರಿ. ಗೆದ್ದ ಮೇಲೆ ನಿಮಗೆ ತಂದೆಯವರ ಸಪೋರ್ಟ್ ಇತ್ತು, ಅಣ್ಣ ತಮ್ಮಂದ್ರ ಸಪೋರ್ಟ್ ಇತ್ತು, ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಸ್ಟಾರ್ ಥರ ಆಗ ಉದಯ ಆದರೆ, ಆದರೆ ನೀವು ಒಂದು ಮನಸ್ಸು ಮಾಡಿದರೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದಾಗಿತ್ತು, ಅಥವಾ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ನಿಮ್ಮದೇ ಅಂದರೆ ನಾನು ಹೇಳೋದು ಜನತಾದ ಪರಿವಾರದ ಸರ್ಕಾರ ಇತ್ತು, ನೀವು ಮಿನಿಸ್ಟರ್ ಆಗ್ಬೋದಾಗಿತ್ತು. ನೀವು ಯಾವುದು ಆಗೋಕ್ಕೆ ಇಷ್ಟಪಡಲಿಲ್ವೋ ಅಥವಾ ಆಗೋಕ್ಕೆ ಮಾಡೋದಕ್ಕೆ ಆ ಸಂದರ್ಭ ಆಗಲಿಲ್ವೋ? ಅಲ್ಲೂ ಒಂದು ಘಟನೆ ಇದೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಮೊದಲು ಎಂಟರ್ ಆಗ್ಲಿಕ್ಕೆ ಕಾರಣ ರಾಜಕೀಯಕ್ಕೆ, ನಾವು ಹಿಂದಿನಿಂದ ಫಾದರ್ ನಮ್ಮ ತಂದೆಯವರ ಒಂದು ಹೋರಾಟ ನೋಡ್ಕೊಂಬಂದಿದ್ವಲ್ಲ, ನಾನು ಅವರೊಂದು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆಸೆ ಪಟ್ಟವ ನಾನು. ಕಾರಣ ಅವರು ಬಡವ್ರ ಬಗ್ಗೆ ಇದ್ದಂಥ ಕಮಿಟ್ಮೆಂಟನ್ನು ನಾವು ನೋಡ್ತಾ ಇದ್ದೆವು. ಅವರಿಗೆ ಬರೀ ನಮ್ಮ ಮಕ್ಕಳು ಬೆಳೆಸಬೇಕು, ಆಸ್ತಿ ಮಾಡಬೇಕು, ನಮ್ಮ ಮಕ್ಕಳು ಬದುಕೇನಾಗಿದೆ ಎಂದೂ ಸಹ ಯೋಚನೆ ಮಾಡಿದವರಲ್ಲ. ಅವರು 24 ಗಂಟೆ ಈ ನಾಡಿನ ರೈತರು, ಈ ನಾಡಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಾಜಗಳು ಅವರನ್ನು ಯಾವ ರೀತಿ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ಚಿಂತೆ ಮಾಡಿದವರು. ಆದರೆ ಅವರು 2-3 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ತಪ್ಪು. ಇನ್ನೇನು ಮುಖ್ಯಮಂತ್ರಿ ಆಗೇ ಹೋದರು ಅಂತಕ್ಕಂಥ ಸಂದರ್ಭದಲ್ಲೂ ಕೆಲವು ನಮ್ಮ ರಾಜ್ಯದ ರಾಜಕೀಯದ ಜಾತಿ ವ್ಯವಸ್ಥೆಗಳಿಗೆ 2-3 ಬಾರಿ ಅವ್ರು ಪಿಡ್ತಿದ್ರು. ಅದರ ಹಿನ್ನೆಲೆಯಲ್ಲಿ ನಾವು ಅವ್ರ ಮಕ್ಕಳಾಗಿ ನಮ್ಮದೇ ಆದಂಥ ಒಂದು ಸಣ್ಣ ಕೊಡುಗೆ ಕೊಡಬೇಕು ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ದೂರದಲ್ಲಿ ನಿಂತ್ಕೊಂಡೆ ನಾವು ಎಲ್ಲ ರೀತಿಯಲ್ಲಿ. ಯಾಕೆಂದರೆ ನಾನು ಆ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮಾಡಬೇಕಾದ್ರೆ ಕೆಲವು ನಮ್ಮ ಶಾಸಕರುಗಳು ಆಗ್ತಕ್ಕಂಥವ್ರು ಅವ್ರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಪೋಸ್ಟ್ಗಳು ಇಲ್ಲ ಕಾರ್ಯಕ್ರಮ ಸ್ವಲ್ಪ ಆರ್ಥಿಕ ನೆರವು ಬೇಕು ಅಂದರೆ ನಾನು ಏನು ಗೊತ್ತಿಲ್ಲದೆ ಇದ್ದಂಥ ರೀತಿಯಲ್ಲಿ ಸಹಾಯ ಮಾಡ್ಕೊಂಬಂದು ಅದನ್ನು ಹೊರಗಡೆ ನಾವು ತೋರಿಸ್ಕೊತಾ ಇರಲಿಲ್ಲ. ಈಗ ಒಂದು ಉದಾಹರಣೆಗೆ ನಮ್ಮ ಕಾವೇರಿ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಒಂದು ಮೈಸೂರಿನಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ರು ಸಿದ್ದಾಯಿಪುರಾಣಿಕ ಅವರು ನಿಲಿಂಗಪ್ಪನವರ ನೇತೃತ್ವದಲ್ಲಿ. ಅವತ್ತು ಮೈಸೂರಿನಲ್ಲಿ ನನ್ನ ಡಿಸ್ಟ್ರಿಬ್ಯೂಷನ್ ಆಫೀಸ್ ಏನಿತ್ತು ಆ ಒಂದು ಪೇಪರ್ನಲ್ಲಿ ಅವತ್ತಿನ ಕಲೆಕ್ಷನ್ನು ಒಂದು 2 ಲಕ್ಷ ರೂಪಾಯಿ ಹಣನ ಒಂದು ಪೇಪರ್ನಲ್ಲಿ ದಾರದಲ್ಲಿ ಕಟ್ಬಿಟ್ಟು ತಗೊಂಡೋಗಿ ಮಂಡ್ಯದಲ್ಲಿ ಒಂದು ಸಭೆ ಮಾಡ್ತಾಯಿದ್ರು. ಅಲ್ಲಿ ಆ ಒಂದು ದೊಡ್ಡ ಸಭೆಗೋಸ್ಕರವಾಗಿ ಜನ ಸೇರಿಸಿ ಕಾವೇರಿ ನೀರಿನ ವಿಷಯದಲ್ಲಿ ಅವ್ರದ್ದೇ ಆದಂಥ ಒಂದು ಹೋರಾಟ ಏನು ಮಾಡ್ಕೊಂಬಂದಿದ್ರು. ನಾವು ಹಿಂದುಗಡೆ ನಿಂತು ಆ ಒಂದು ಕೆಲಸಗಳೇನು ಮಾಡ್ಕೊಂಬಂದ್ವು. ನಂತರ ಅವರು 2 ಕಡೆ ಸೋತರು ಚುನಾವಣೆಯಲ್ಲಿ 89ರಲ್ಲಿ. ಆ ಸೋತಂಥ ಸಂದರ್ಭದಲ್ಲಿ ನೀವು ಹೇಳಿದಲ್ಲ ಅವ್ರಿಗೆ ನಿಮ್ಮ ತಂದೆಯವ್ರಿಗೆ ಡ್ರೈವಿಂಗ್ ಏನಾದರೂ ಮಾಡ್ತಿದ್ದೀರ ಅಂತ ಅವರಿಗೆ ಸ್ವಲ್ಪ ದಿವಸ ಅವ್ರ ಜೊತೆಯಲ್ಲಿ ಓಡಾಡ್ತಾ ಇದ್ದೆ. ನಂತರ ಏನು ಆ ಒಂದು 94ರ ಚುನಾವಣೆ ಅವರು ಚನ್ನಪಟ್ಟಣದಲ್ಲಿ ನಿಲ್ಲಬೇಕು ಅಂತ ಇದ್ದರು. ನನಗೇನಾಯಿತು ನಮ್ಮ ನಾನು ಬಾಳೆಗಿಡ ಹಾಕಿ ತೋಟದಲ್ಲಿ ಕೂತಿದ್ದೆ ನಾನು ನೀರು ಹಾಯಿಸ್ಕೊಂಡು ಕೆಲವರು ನಮ್ಮ ರಾಮನಗರ ಕ್ಷೇತ್ರದವ್ರು ಬಂದು ನನ್ನ ಹತ್ರ ತಮಾಷೆ ಮಾಡಿದ್ರು. ಏನಣ್ಣ ದೇವೇಗೌಡರು ಜನತಾದಳದ ಅಧ್ಯಕ್ಷರಿದ್ದಾರೆ, ರಾಮನಗರದಲ್ಲಿ ಈ ಪಕ್ಷ 3ನೇ ಪ್ಲೇಸಲ್ಲಿದೆ, ಒಂದು ಇಲ್ಲಿ ಜಮೀನು ಇಟ್ಕೊಂಡಿದ್ದೀರಿ, ಇವತ್ತು ನಿಮ್ಮ ತಂದೆಯವ್ರ ಅಧ್ಯಕ್ಷರಾಗಿ ರಾಮನಗರದಲ್ಲೇ ಗೆಲ್ಲದೆ ಇದ್ದಮೇಲೆ ಮತ್ತು ಇನ್ನು ಎಲ್ಲಿಂದ ನೀವು ಅಧಿಕಾರಕ್ಕೆ ಬರ್ತೀರಿ ಅಂತಕ್ಕಂಥ ಒಂದು ನನ್ನ ಮುಂದೆ ಒಂದು 7-8 ಜನ ಬಂದು ಚರ್ಚೆ ಮಾಡಿದ್ರು. ಆಗ ನಾನು ರಾಮನಗರದಲ್ಲಿ ಸ್ವಲ್ಪ ಪಕ್ಷದ ಸಂಘಟನೆಗೆ ಎಂಟ್ರ್ ಆದೆ. ಇದು ಬ್ಯಾಕ್ಗ್ರೌಂಡ್ ನನಗೆ. ಅಲ್ಲೇನಾಯಿತು ನಮ್ಮ ತಂದೆಯವರು ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಅಂತ ತೀರ್ಮಾನ ಮಾಡಿದೆ. ಯಾಕೆಂದರೆ 2 ಕಡೆ ಸೋತ್ಬಿಟ್ಟಿದ್ರು, ಹೊಳೆನರಸೀಪುರ ಮತ್ತು ಕನಕಪುರದಲ್ಲಿ 89ರಲ್ಲಿ. ಹೊಳೆನರಸೀಪುರದಲ್ಲಿ ಮತ್ತೆ ನಿಲ್ಲಬಾರದು ಅಂತ ತೀರ್ಮಾನ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಹೊರದೆ ಕೊಟ್ಟು ನೀವು ಅರ್ಜಿ ಹಾಕ್ಬಿಟ್ಟು ಹೋಗಿ ನಾನು ಗೆಲ್ಲಿಸ್ಕೊಂಬರ್ತೀನಿ, ಸಮಸ್ಯೆ ಇಲ್ಲ, ನೀವು ರಾಜ್ಯ ಸುತ್ತಿ ಅಂತ ಅವರು ಅವ್ರ ಮೇಲೆ ಒತ್ತಡ ಹಾಕಿದರು. ನಾನು ಕೊನೆಗೆ ಹೊರದೇಗೌಡರನ್ನ ಎದುರಾಕೊಂಡು ರಾಮನಗರದಲ್ಲೇ ನಿಲ್ಲಬೇಕು ಅಂತ ನಿಲ್ಲಿಸ್ದೆ. ಅವತ್ತು ಪರಿಸ್ಥಿತಿ ಆಗಿತ್ತು, ನನಗೆ 9 ದಿನ ಇತ್ತು ಫಲಿತಾಂಶ ಬರಲಿಕ್ಕೆ ಮತದಾನದ ರಿಸಲ್ಟ್. ಕೊನೆಯ 2 ದಿವಸ ಇದ್ದಾಗ ನಮ್ಮ ತಂದೆಯವರು, ನಮ್ಮ ತಾಯಿ, ನಾನೇ ಡ್ರೈವ್ ಮಾಡ್ತಿದ್ದೆ ತೋಟಕ್ಕೆ ಹೋದರು. ಆಗ ತೋಟದಿಂದ ಬರಬೇಕಾದ್ರೆ ನಮ್ಮ ತಂದೆಯವರು ತೋಟ ಎಲ್ಲ ಸುತ್ತಕೊಂಡು ಬರಬೇಕಾದ್ರೆ ಯಾಕಪ್ಪ ನನಗೆ ಹಿಂಸೆ ಕೊಟ್ಟೆ ರಾಮನಗರದಲ್ಲಿ ಚುನಾವಣೆ ನಿಲ್ಲು ಅಂತ ಹೇಳಿ, ಯಾರು ನಿನಗೆ ಈ ಐಡಿಯಾ ಕೊಟ್ಟವರು? ಅಲ್ಲಿ ನೋಡಿದ್ರೆ ವೀರಪ್ಪ ಮೊಯ್ಲಿಯವ್ರ ಮನೆಯಲ್ಲಿ ಕೆಲವರು ನಮ್ಮ ಅಬಕಾರಿ ಕಾಂಟ್ರಾಕ್ಟ್ರ್ಗಳಿದ್ದರು, ಅವರೆಲ್ಲ ಕೂತು ದೇವೇಗೌಡ ರಾಮನಗರದಲ್ಲಿ ಸೋಲ್ತಾರೆ, ಪ್ರಶ್ನೆನೇ ಇಲ್ಲ, ಮುಗಿದೋಯ್ತು ಅವ್ರ ರಾಜಕೀಯ ಭವಿಷ್ಯ, ಇನ್ನೊಂದು ಬಾರಿ ಸೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನನಗೆ ಇಲ್ಲಿ ತಂದು ನೆನೆಸ್ಬಿಟ್ಟೆ, ನನ್ನ ಜೀವನ ರಾಜಕೀಯವಾಗಿ ಏನಾಗುತ್ತೋ ಗೊತ್ತಿಲ್ವಲ್ಲಪ್ಪ ಅಂದರು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಕನಿಷ್ಠ 10,000 ಲೀಡಲ್ಲಿ ಗೆಲ್ತೀರಿ ಅಂತ. ಅದಕ್ಕೆ ನಮ್ಮ ತಂದೆಯವರು ನನಗಂದರು, 10,000 ಬೇಡ ಕಣಪ್ಪ, 1,000 ಗೆದ್ದರು ಸಾಕು, ಇಲ್ಲ ನನ್ನ ರಾಜಕೀಯದ ಭವಿಷ್ಯನೇ ಹಾಳಾಗುತ್ತಪ್ಪ ಅಂತ ಅಂದ್ಬಿಟ್ಟು ಅಂತಿದ್ರು. ಕೊನೆ 9,800 ಚಿಲ್ಲರೆ ಹೋಟೆಲ್ ಗೆದ್ದರು. ಇಲ್ಲಿ
ಆ ಟೈಮಲ್ಲಿ ನಮ್ಮ ರೇವಣ್ಣ ಅವರು ಶಾಸಕರಾದರು ಅವರು ಶಾಸಕರಿದ್ದರು ಅವತ್ತು ಕೇಂದ್ರ ಸರ್ಕಾರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದರು ನಂತರ ಗುಜರಾತ್ ಅವರು ಪ್ರಧಾನಮಂತ್ರಿ ಆದಾಗಲೂ ಬಂದು ಬಹಳ ಮುರ್ಸೋಳಿ ಮಾರಣ್ಣ ಅವರು ಗುಜರಾತ್ ಅವರು ನಮ್ಮ ತಂದೆಯವರ ಮುಂದೆ ಒತ್ತಡ ಹಾಕಿದ್ರು ನಮ್ಮ ತಂದೆ ಮೊದಲೇ ನನಗೆ ಹೇಳಿದರು ಯಾವುದೇ ಕಾರಣಕ್ಕೂ ಮಂತ್ರಿ ಮಾಡ್ತೀವಿ ಅಂತ ಬಂದರು ನೀನು ಒಪ್ಪುವಾರದಪ್ಪ ಅಂತ ಹೇಳಿ ಅದು ಒಂದು ಭಾಗ ಆಮೇಲೆ ಇಲ್ಲಿ ನಾನು ಲೋಕಸಭೆಗೆ ಆಯ್ಕೆ ಆದಾಗ ಅವತ್ತು ನನ್ನ ಜೊತೆ ನಮ್ಮ ಶಾಸಕರುಗಳ ಆತ್ಮೀಯತೆ ತುಂಬ ದೊಡ್ಡ ಮಟ್ಟದಲ್ಲಿತ್ತು 94ರಲ್ಲಿ ಯಾಕೆಂದರೆ ನಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾಗ ಅವ್ರ ಜೊತೆನೇ ಒಂದು ಆತ್ಮೀಯವಾದ ಸಂಬಂಧಗಳು ಬೆಳೆಸ್ಕೊಂಡಿದ್ದೆ ಶಾಸಕರ ಜೊತೆ ಭಾಳ ಜನ ನನಗೆ ಹೇಳಿದ್ರು ಲೋಕಸಭೆಗೆ ಹೋಗಿ ಏನು ಮಾಡ್ತೀಯ ರಾಜೀನಾಮೆ ಕೊಟ್ಟು ರಾಮನಗರದಲ್ಲಿ ನಮ್ಮ ತಂದೆಯವ್ರೇನು ರಾಜೀನಾಮೆ ಕೊಟ್ಟಿದ್ರು ನೀನು ಅಲ್ಲೇ ಕಂಟೆಸ್ಟ್ ಮಾಡಬೇಕು ವಾಪಸ್ ಇಲ್ಲಿಗೆ ಬಾ ಅಂತ ಆದರೆ ಆ ಸಂದರ್ಭದಲ್ಲಿ ಈಗ ತಾನೇ ಲೋಕಸಭೆಗೆ ಗೆದ್ದಿದ್ದೇನೆ ಮತ್ತೆ ನಾನು ಅಲ್ಲಿ ರಾಜೀನಾಮೆ ಕೊಟ್ಟಿಲ್ಲಿ ಬರೋ ಸೂಕ್ತ ಅಲ್ಲ ಅಂತೇಳಿ ಅದಕ್ಕೆ ಒಪ್ಪಲಿಲ್ಲ ನಮ್ಮ ಶಾಸಕರಿಗೆ ಇದು ಈ ರೀತಿ ಪ್ರಾರಂಭ ಆಗಿ ತಮಾಷೆಯಾಗಿ ಎಂಟರ್ ಆಗಿ ಕೊನೆಗೆ ರಾಜಕೀಯದಲ್ಲೇ ನನ್ನ ಜೀವನ ನನ್ನ ಪಯಣ ಪ್ರಾರಂಭ ಮಾಡಬೇಕಾದಂಥ ಅನಿವಾರ್ಯತೆ ನಾನೇ ಅದನ್ನು ನನ್ನ ತಲೆ ಕಟ್ಕೊಂಡೆ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಬಗ್ಗೆ ಪಶ್ಚಾತ್ತಾಪ ಏನಿಲ್ಲ ಪಶ್ಚಾತ್ತಾಪ ಇಲ್ಲ ಅದು ಏನಾಯಿತು ನಾನು ಶಾಸಕನಾದ ಮೇಲೆ ಲೋಕಸಭಾ ಸದಸ್ಯನಾದ ಮೇಲೆ ಆ್ಯಕ್ಚುಲಿ ನಂದು ಏನು ಸಿನಿಮಾ ಒಂದು ವೃತ್ತಿ ಮಾಡಿಕೊಂಡು ನಾನು ಜೀವನ ಮಾಡ್ತಿದ್ದೆ ಸಂಪೂರ್ಣ ನಿಲ್ಲಿಸ್ಬಿಟ್ಟೆ ನಾನು ಏಕೆಂದರೆ ಬೆಳಗ್ಗೆ 5 ಗಂಟೆಗೆ ಜನ ಬರೋರು ನನ್ನ ವೃತ್ತಿ ಬೆಳಗ್ಗೆ 5 ಗಂಟೆಗೆ ಪ್ರಾರಂಭ ಮಾಡಿದ್ರೆ ಅವ್ರ ಕಷ್ಟ ಸುಖಗಳನ್ನ ನೋಡಲಿಕ್ಕೆ ರಾತ್ರಿ ಮಲಗೋವರೆಗೂ 1 ನಿಮಿಷ ಪುರ್ಸೊತ್ತು ಇರ್ತಿರಲಿಲ್ಲ ಹಳ್ಳಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ಭೇಟಿ ಕೊಡ್ಬೋದು ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಪ್ರೂವ್ ಮಾಡಿದೆ ಪ್ರತಿ ಹಳ್ಳಿಗಳು ಭೇಟಿ ಕೊಟ್ಟೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿನಿತ್ಯ ಜನಗಳ ಜೊತೆ ಬೆರೆತು ಕೆಲಸ ಮಾಡ್ತಿದ್ದೆ ಇದು ಪ್ರಾರಂಭ ಆಯಿತು 2ನೇ ಚುನಾವಣೆ ಸೋತೆ 3ನೇ ಚುನಾವಣೆಯನ್ನು ಸೋತೆ ನಂತರ ನನಗೆ ನಾನು ಚುನಾವಣೆ ರಾಜಕೀಯ ಬಿಟ್ಬಿಡಬೇಕು ಅಂತ ಯೋಚನೆ ಮಾಡಿ ನಾನು 4 ಗಂಟೆ ಆದರೂ ಜನ ನೋಡ್ತಿರಲಿಲ್ಲ ನಾನು 4 ಗಂಟೆ ಆದಮೇಲೆ ತಳಗಡೆ ಇಳಿದು ಬಂದರೆ ತಳಗಡೆ ಕೂತಿರೋರು ಜನ ಯಾಕಪ್ಪ ಏನಕ್ಕೆ ಬಂದಿದ್ದೀರಿ ಇಷ್ಟೊತ್ತರಿಗೆ ಯಾಕೆ ಕಾಯ್ಕೊಂಡು ಕೂತಿದ್ದೀರಿ ಬೇರೆ ಕೆಲಸ ಇಲ್ವಾ ಅಂದರೆ ನನಗೇನೂ ಕೆಲಸ ಇಲ್ಲ ಅಣ್ಣ ನಿನ್ನ ಮುಖ ನೋಡ್ಕೊಂಡು ಹೋಗಿ ಬಂದಿದ್ದೀವಿ ಇದು ನನಗೆ ರಿಯಲೈಸ್ ಆಯ್ತು ಮತ್ತೆ ಎಲ್ಲ ತಪ್ಪು ಮಾಡ್ತಾ ಇದ್ದೇನೆ ನಾನು ನಂಬಿರ್ತಕ್ಕಂಥ ಕಾರ್ಯಕರ್ತರು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥವ್ರನ್ನ ನಾನು ದ್ರೋಹ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಪಶ್ಚಾತ್ತಾಪ ಆಯಿತು ಮತ್ತೆ ಪುನಃ ನಾನು ಜನಗಳ ಜೊತೆ ಬೆರೆತು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆ ಚುನಾವಣೆಯಲ್ಲಿ 3 ಬಾರಿ ಸೋತ ಮೇಲೆ ಬಿಡಬೇಕು ಅಂತ ಇದ್ದವನು ಮತ್ತೆ ಜನಗಳ ಒತ್ತಡಕ್ಕೆ ಶುರುವಾಯಿತು.